ಹೋಗಿ ಮಡಿಕೊಳ್ತಾ ಇದ್ದೇನೆ. ಒಂದು ಗೊಬ್ಬಾಡು, ಒಂದು ಶಾಲದ ವಿಷಯ, ನಡೆ ಮುಗ್ತಿತ್ತು. ತಾತ್ವಿಕ ಭಾಷಣದಲ್ಲಿ ಹೇಳಿದ್ರು ಶಿವರಾಮಣ್ಣ ನನಗೆ ಒಂದು ಕಾಗದ ಬರೆದಿದ್ರು ಅಂತ. ಕಾಗದ ಬರೆದಿದ್ರು ಆದರೆ ನಾನು ಶಾಸಕನಾಗುವ ಮೊದಲು ಬರೆದ ಕಾಗದ ಅದು, ಶಾಲೆ ಬಿದ್ದ ಸಂದರ್ಭದಲ್ಲಿ ಅಲ್ಲ. ನಾನು ಶಾಸಕನಾಗುವ ಮೊದಲೇ ಅವ್ರು ನನಗೊಂದು ಕಾಗದ ಬರೆದಿದ್ರು, ಇಂಥ ಇಂಥ ಶಾಲೆ, ಈ ಶಾಲೆಗೆ ಖಂಡಿತವಾಗಲೂ ನನಗೆ ವಿಶ್ವಾಸನ ಕೂಡ ಕೊಟ್ಟು ನೆಕ್ಸ್ಟ್ ಇಲೆಕ್ಷನ್ ನಾನು ಕಂಟೆಸ್ಟ್ ಮಾಡುವಾಗ ಖಂಡಿತವಾಗಿ ಗೆದ್ದು ಬರ್ತೀಯ, ಗೆದ್ದು ಬಂದಮೇಲೆ ನನ್ನ ಶಾಲೆಯನ್ನು ಸ್ವಲ್ಪ ನೋಡ್ತೀಯ ಎಂಬ ಒಂದು ಆಶೀರ್ವಾದ ಮುಖಾಂತರ ನನಗೆ ಒಂದು ಪತ್ರವನ್ನು ಕೂಡ ಅವ್ರು ಬರೆದಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ ಖಂಡಿತವಾಗ್ಲೂ ಮಾಡಬೇಕು ಅಂತ. ಈ ಕಡೆ ಬಂದಾಗ ಯೂಶ್ವಲಿ ಎಲ್ಲ ಶಾಲೆಗಳದ್ದು ಭಾಳಷ್ಟು ಸುಮಾರು 200 ಕಿಲೋ ಮೇಲೆ, ಆದರೆ ಇವರ ಪತ್ರ ಬಂದ ಮೇಲೆ ನನಗೆ ಯಾವುದೋ ಒಂದು ಈ ಶಾಲೆಯಲ್ಲಿ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಇರಬೇಕು ಎಂಬ ಭಾವನೆ ಬಂದು ಬಂದ ಇಮಿಡಿಯೇಟ್ ಆಗಿ ನಾನು ಆಲೋಚನೆ ಮಾಡ್ತಿದ್ದೆ ಎಮ್ ಎಲ್ ಎ ಆದಮೇಲೆ ಏನಾದರೂ ಈ ಶಾಲೆಗೆ ಮಾಡಬೇಕು ಅಂತ. ಅದೇ ಸಂದರ್ಭದಲ್ಲಿ ಒಂದು ದಿವಸ ಕಾಲ್ ಬರ್ತದೆ ಒಂದು ಬಹಳ ದುಃಖದಲ್ಲಿ, ಎನ್ನ ಶಾಲೆ ಬೂರ್ದತ್ತ ಅಂತ. ನನಗೆ ಭಾಳ ಬೇಸರ ಆಯ್ತು. ನನಗೆ ನಾನು ಇಮಿಡಿಯೇಟ್ ಆಗಿ ನಮ್ಮ ಈ ಭಾಗದ ನಮ್ಮ ಕೆಲವು ಯುವಕರ ಹತ್ರ ಕೇಳಿದೆ, ಶಾಂತಪ್ಪ ಏನು ಕತೆ ಆಗುತ್ತೆ, ಆ ಶಾಲೆ ರೆಡ್ ರೂಮ್ ಬೂರ್ದು ನಣ್ಣ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ಅದನ್ನು ನೋಡಲಿಕ್ಕೆ ಅಂತ ಈ ಭಾಗಕ್ಕೆ ಬಂದುಬಿಟ್ಟೆ. ಶಾಲೆ ನೋಡುವಾಗ ಎರಡು ಕಟ್ಟಡ ರೂಮ್ಗಳು ಬಿದ್ದಿತ್ತು. ಅವಳು ಇಷ್ಟು ಡೆಸ್ಪರೇಟ್ ಆಗಿದ್ರಂದರೆ ತನ್ನ ಮನೆ ಬಿದ್ದಷ್ಟು ಬೇಜಾರು ಪಡ್ಕೊಂಡಿದ್ರು ಶಿವರಾಮಣ್ಣ. ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಆ ಶಾಲೆಯ ಬಗ್ಗೆ ಅವರು ಎಷ್ಟೋ ವರ್ಷದಿಂದ ಆ ಶಾಲೆಯನ್ನು ಅವರು ತನ್ನ ಮನೆಯ ಒಂದು ಆಸ್ತಿ ಭಾಗ, ತನ್ನ ಮಲ್ಲಿ ಕಲಿಯೋ ಮಕ್ಕಳು ನನ್ನ ಮಕ್ಕಳು ಅಂತ ಆ ಥರ ಪ್ರೀತಿ ಮಾಡಿಕೊಂಡು ಈ ಶಾಲೆಯನ್ನು ಅವರು ನಡೆಸ್ಕೊಂಡು ಬರ್ತಾಯಿದ್ರು. ನಾನು ತಿಳಿಸಿದೆ ಖಂಡಿತವಾಗ್ಲೂ ಎರಡಲ್ಲ ನಾಲ್ಕು ಶಿವರಾಮಣ್ಣ ಅನ್ನಕ್ಕೆ ರೂಮು ಎಲ್ಲ ಬಿಡುವವರಿಗೆ ಈ ಸಂದರ್ಭದಲ್ಲಿ ನಾನು ಸೂಚನೆ ಕೊಡ್ತಾ ಇದ್ದೇನೆ. ಈ ಶಾಲೆಯನ್ನು ಟ್ರಸ್ಟ್ಗೆ ದತ್ತು ತಗೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀನಿ. ಆ ಟ್ರಸ್ಟ್ ಮುಖಾಂತರ ಈ ಶಾಲೆಯನ್ನು ದತ್ತು ತಗೊಳ್ಳಿ, ಸರ್ಕಾರದಿಂದಲೂ ನಾವು ಕೊಡ್ತೇವೆ, ಹಾಗೂ ಅವರಿಗೂ ಒಂದು ನಮ್ಮ ಶಾಲೆ ಎಂಬ ಅಭಿಮಾನ ಬರಬೇಕು ಆ ಟ್ರಸ್ಟ್ನವರಿಗೆ, ನಂದೇ ಶಾಲೆ ಇದು ಅಂತ. ಒಂದು ಪ್ರೈವೇಟ್ ಶಾಲೆಗಿಂತಲೂ ಅತ್ಯುತ್ತಮವಾಗಿ ನಡೀತಾ ಇದೆ ನಮ್ಮ ಬಂಟ್ವಾಳದ ದಂಡಕಾರ ಶಾಲೆ. ಬಹಳಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ ಅಂಥ ಶಾಲೆಗಳು. ಈಗ ಮಜಿ ಶಾಲೆ ಕೂಡ ಅದೇ ಮಟ್ಟದಲ್ಲಿ ಹೋಗ್ತಾ ಇದೆ. ನನಗೆ ಆಗ್ತದೆ ನಾನು ಇನ್ನೂ ಹೆಚ್ಚಿನ ಇನ್ನೂ ಸ್ವಲ್ಪ ಸಮಯದಲ್ಲಿ ನೋಡುವಾಗ ಈ ಒಂದು ಮಣಿನಾಲ್ಕೂರಿನ ಈ ಶಾಲೆ ಕೂಡ ಅದೇ ಮಟ್ಟದಲ್ಲಿ ಬೆಳೀತದೆ ಅಂತ. ಯಾಕಂದರೆ ಆ ಟ್ರಸ್ಟಿನ ಎಲ್ಲ ಡೈರೆಕ್ಟರ್ಸ್ ಅಂದರೆ ಟ್ರಸ್ಟಿಗಳು ಆ ಮಟ್ಟದಲ್ಲಿದ್ದಾರೆ. ನಿಮ್ಮ ದಂಡಲ್ ಗಾರ್ಡನ್ ಬಿಟ್ಟು ಏನು ಮಾಡಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬೋದು ಎಲ್ಲ ಟ್ರಸ್ಟ್ಗಳು. ಒಂದೊಂದು ಟ್ರಸ್ಟ್ಗಳು ಬಲಾಢ್ಯರೇ ಇದ್ದಾರೆ ಮಾಡೋದು, ಮತ್ತು ಈ ಶಾಲೆಗೆ ಸಂಬಂಧಪಟ್ಟವರೆಲ್ಲ. ಅದರಿಂದ ಖಂಡಿತವಾಗ್ಲೂ ಈ ಶಾಲೆ ಇನ್ನಷ್ಟು ಬೆಳಿಲಿಕ್ಕೆ ಇದೆ. 91.10 ಲಕ್ಷ ರೂಪಾಯಿ ಅವರ ಅನುದಾನವನ್ನು ತಂದು ಕೊಟ್ಟಿದ್ದಾರೆ. ಯಾಕೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಈಗಾಗಲೇ ಹೇಳಿದ್ದಾರೆ ಹಳ್ಳಿಯ ಜೀವನ ಅಂತ ಕೇಳಿದ್ರೆ ಅದು ಹೃದಯ ಶ್ರೀಮಂತಿಗಿರ್ತಕ್ಕಂಥದ್ದು ಹಳ್ಳಿಯಲ್ಲಿ ಮಾತ್ರ. ತುರ್ತ ಪ್ರಾಧಾನ್ಯತೆ ನಿಮಗೆ ವಿದ್ಯೆ ಬರಬೇಕು, ಆ ವ್ಯಕ್ತಿ ಅರಳುವೆ, ಸಮಾಜ ಅರಳುಡು, ಪರಿಣಾಮ ಆಯನ ಊರು ಪರಿಮಳ ಬರ್ಕೊಂಡು ಬಂದ್ಪಣ ನನಗೆ ಇತಿಹಾಸದ ಗೊತ್ತಾಯ್ನ ಪರ ಗೊತ್ತಾಯ್ನ ಅಂತ ವಿಚಾರದಾರೆ.